ಆವತ್ತು ಮುದ್ದು ಕಂದಮ್ಮ ಬದುಕಿ ಬಾಳ್ಬೇಕಾಗಿತ್ತು. ಆದ್ರೆ ಹುಟ್ಟಿದ ಕೆಲವೇ ನಿಮಿಷದಲ್ಲಿ ಕೊನೆಯುಸಿರೆಳೆದಿದೆ. ಅಷ್ಟಕ್ಕೂ ಆ ಮಗುವಿನ ಸಾವಿಗೆ ಕಾರಣವಾಗಿರೋದು ನಮ್ಮ ವ್ಯವಸ್ಥೆ. ಹೌದು, ಮೊದಲಿನಿಂದಲೂ ಆಂಬ್ಯುಲೆನ್ಸ್ ಕೊಡಿ ಅಂತ ಗ್ರಾಮಸ್ಥರು ಕೇಳಿಕೊಳ್ತಾ ಇದ್ರು. ಕೊನೆಗೂ ಆಂಬ್ಯುಲೆನ್ಸ್ ಬರಲೇ ಇಲ್ಲ, ಆ ಜೀವವು ಉಳಿಯಲಿಲ್ಲ. ಸಂಜೆ 6 ಗಂಟೆಯ ಸಮಯ. ತುಮರಿ ಗ್ರಾಮ ಪಂಚಾಯಿತಿಯ ಚದುರವಳ್ಳಿ ಗ್ರಾಮದ ಚೈತ್ರ ಎಂಬುವವರಿಗೆ ಹೆರಿಗೆ ನೋವು ಕಾಣಿಸಿಕೊಳ್ತು. ತಕ್ಷಣ 108 ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ದಾರೆ. ಆದರೆ ಹಲವು ತಿಂಗಳಿನಿಂದ ತುಮರಿಯ ಪ್ರಾಥಮಿಕ ಆಸ್ಪತ್ರೆಯಲ್ಲಿ 108 ಸೇವೆ ಲಭ್ಯವಿಲ್ಲ. ಹೀಗಾಗಿ ಖಾಸಗಿ ವಾಹನದ ಮೂಲಕ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದಾರೆ. ಹೆರಿಗೆಯೂ ಆಯ್ತು. ಆದರೆ ಸಾಗರ ಅಥವಾ ಶಿವಮೊಗ್ಗದ ಆಸ್ಪತ್ರೆಗೆ ತಾಯಿ ಮತ್ತು ಮಗುವನ್ನ ಸಾಗಿಸಬೇಕಾಗಿತ್ತು. ಆದ್ರೆ ಆಂಬ್ಯುಲೆನ್ಸ್ ಸೇವೆ ಇಲ್ಲದ ಕಾರಣ ಹುಟ್ಟಿದ ಮಗು ಬದುಕಲಿಲ್ಲ. ಲಾಂಚ್ ಬಂದ್ರೂ ಪ್ರಯೋಜನವಾಗಲಿಲ್ಲ. ಅಂದಹಾಗೆ ಮೊದಲಿನಿಂದಲೂ ತುಮರಿ ಗ್ರಾಮದವರು ಆಂಬ್ಯುಲೆನ್ಸ್ ನೀಡಿ ಅವಶ್ಯಕತೆ ಇದೆ ಅಂತ ಜಿಲ್ಲಾಡಳಿತ ಜನಪ್ರತಿನಿಧಿಗಳಿಗೂ ಮನವಿ ಮಾಡುತ್ತಲೇ ಇದ್ದಾರೆ. ಸರಿಸುಮಾರು 1 ತಿಂಗಳಿನಿಂದ ಈ ಹೋರಾಟ ನಡೀತಾನೆ ಇದೆ. ದುರಂತ ಅಂದ್ರೆ ಇದುವರೆಗೂ ಆಂಬ್ಯುಲೆನ್ಸ್ ಸೇವೆ ಸಿಕ್ಕೇ ಇಲ್ಲ. ತುಮರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ ಸಾಯಂಕಾಲ 8 ಗಂಟೆ ಹೊತ್ತಿಗೆ ಒಂದು ಹೆರಿಗೆ ಆದ ನಂತರದಲ್ಲಿ ಮಗು ಕೂಡ ತೀರು ಹೋಗಿದೆ. ಸರಿ ಹೊತ್ತಿನಲ್ಲಿ ಒಂದು ಆಕ್ಸಿಡೆಂಟ್ ಕೂಡ ಆಗಿದೆ. ಅದರಲ್ಲಿ ಬಿದ್ದಿರ್ತಕ್ಕಂತಹ ಕಾರ್ಮಿಕ ಒಬ್ಬ ತಲೆಗೆ ಪೆಟ್ಟಾಗಿ ಮಂಗಳೂರು ಆಸ್ಪತ್ರೆಯಲ್ಲಿ ಇವತ್ತಿದ್ದಾನೆ. ಇವೆರಡೂ ಘಟನೆಗಳು ನಿನ್ನೆ ಸಂಜೆ 7 ರಿಂದ 7:30 ಸುಮಾರಿನಲ್ಲಿ ತುಮರಿಯಲ್ಲಿ ನಡೆದಿದೆ. ಈ ಹೊತ್ತಿನಲ್ಲಿ ತುಮರಿ 108ಗೆ ಕರೆ ಮಾಡಿದ್ದಾರೆ. ಆದರೆ 108 ಅದನ್ನ ರಿಸೀವ್ ಮಾಡಿಕೊಂಡಿಲ್ಲ. ಕಾರಣ ಇಷ್ಟಯ್ಯ, ಕಳೆದ 25 ದಿನಗಳಿಂದ ಕರೂರು ಹೋಬಳಿಯ ದ್ವೀಪ ಪ್ರದೇಶಕ್ಕೆ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ 108 ಸೇವೆ ರದ್ದಾಗಿದೆ. ಅಂದ್ರೆ ಇಲ್ಲಿರ್ತಕ್ಕಂತಹ ವಾಹನ ಏನಿದೆ, ಆ ವಾಹನ ಇಲ್ಲಿಂದ ಹೊರಟೋಗಿದೆ. ಎಲ್ಲಿ ಹೋಗಿದೆಯೋ ನಮಗೆ ಗೊತ್ತಿಲ್ಲ. ಆದ್ರೆ ಇದರಿಂದ ಈ ಭಾಗದಲ್ಲಿ ಇರ್ತಕ್ಕಂತ ಸರಿಸುಮಾರು 20,000 ಜನಸಂಖ್ಯೆ ಏನಿದೆ, ಜನರು ಏನಿದೆ ಹೈರಾಣ ಪಡ್ತಾ ಇದಾರೆ. ಇದಕ್ಕೆ ಜಿಲ್ಲಾಧಿಕಾರಿಗಳಿಗೆ, DHO ಅವರಿಗೆ, ಮಾನ್ಯ ಶಾಸಕರು ಒಳಗೊಂಡಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ 16 ಬಾರಿ ಮನವಿ ಸಲ್ಲಿಸಿದವೆ. ಆದ್ರೆ ಅವರು ಮನವಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ, ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿಲ್ಲ. ನಿನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಆ ಮಗು ಇವತ್ತು ಬೆಳಗ್ಗೆ ಮಗು ತೀರೋಗಿರೋದನ್ನು ಅಧಿಕೃತಗೊಳಿಸಿದ್ದಾರೆ. ರಾತ್ರಿ ವಿಶೇಷ ಲಾಂಚ್ನಲ್ಲಿ ಅವರಿಗೆ ಸಾಗರ ಆಸ್ಪತ್ರೆಗೆ ತೆರಳಿಸಲಾಯಿತು. ಆದ್ರೆ ಅದೇ ಹೊತ್ತಿನಲ್ಲಿ 108 ಏನಾದ್ರು ಅವರಿಗೆ ಸಮಯಕ್ಕೆ ಸರಿಯಾಗಿ ಸಿಕ್ಕಿದ್ರೆ ಆ ಹೆರಿಗೆ ಆಗಿರ್ತಕ್ಕಂತಹ ಮಗು ಮತ್ತು ಆ ಕಾರ್ಮಿಕ ಏನಿದ ಅಪಘಾತ ಆಗಿರ್ತಕ್ಕಂಥ ಇವತ್ತು ಮಂಗಳೂರ ಸೇರಿ ಜೀವನ್ ಮರಣದ ಪ್ರಶ್ನೆಯಲ್ಲಿದ್ದಾನೆ, ಅವರಿಬ್ಬರೂ ಕೂಡ ಬದುಕುವಂತಹ ಅವಕಾಶಗಳಿತ್ತು. ಇದು ಸರ್ಕಾರ 108 ವ್ಯವಸ್ಥೆಯನ್ನು ಅವ್ಯವಸ್ಥೆಗೊಳಿಸಿರೋದ್ರಿಂದ, ಈ ಕರೂರು ಹೋಬಳಿಗೆ ಕೊಟ್ಟಿರ್ತಕ್ಕಂಥ ವಾಹನದ ಅವಕಾಶಗಳು ಇಲ್ಲದೆ ಇರೋದ್ರಿಂದ ಜನ ಹೈರಾಣ ಪಡ್ತಾ ಇದ್ದಾರೆ. ಇದನ್ನ ನಾವು ಖಂಡಿಸ್ತೇವೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇವೆ ತಕ್ಷಣವಾಗಿ ಈ ವ್ಯವಸ್ಥೆಯನ್ನ ಸರಿಪಡಿಸಬೇಕು ಅಂತ. ಈ ಕುರಿತು ಕನ್ನಡ ಮೀಡಿಯಂ ಸುದ್ದಿಯನ್ನು ಬಿತ್ತರ ಮಾಡಿತ್ತು. ಅಲ್ಲದೆ ಸಂಬಂಧಪಟ್ಟವರ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡಿತು. ಜಿಲ್ಲಾ ಆರೋಗ್ಯಾಧಿಕಾರಿಯನ್ನ ಸಂಪರ್ಕಿಸಿ ಒಂದು ಅಮಾಯಕ ಜೀವ ಬಲಿಯಾಗಿದೆ, ಇದಕ್ಕೆ ಯಾರು ಹೊಣೆ ಅಂತ ಪ್ರಶ್ನೆ ಸಹ ಮಾಡಿತು. ನಮಸ್ಕಾರ, ರಾಜೇಶ್ ಸುರ್ಗೇಜಿ ಅವರೇ. ನಮಸ್ತೆ. ತುಮರಿಯಲ್ಲಿ ನೀವು ಆಂಬ್ಯುಲೆನ್ಸ್ ಸೇವೆ ಇಲ್ಲದೆ ಒಂದು ಎಳೆ ಅಸುಳಿಯ ಮಗುವನ್ನ ನಾವೀಗ ಕಳೆದುಕೊಳ್ಬೇಕಾದಂತಹ ಪರಿಸ್ಥಿತಿ, ಇದ್ರ ಕುರಿತಾಗಿ ಆಡಳಿತಾಧಿಕಾರಿಗಳನ್ನ, ರಾಜಕಾರಣಿಗಳನ್ನ ಸಂಪರ್ಕಿಸಿದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಏನ್ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ರಾಜೇಶ್ ಸುರ್ಗೇಳಿ ಅವರೇ? ತುಮರಿ ಮತ್ತೆ ಬ್ಯಾಕ್ವರ್ಡ್, ಅದು ನಮಗೆ ಬಹಳ ಸ್ವಲ್ಪ ದೂರ ಮತ್ತೆ ಅತಿ ದೂರ ಪ್ರದೇಶ ಅದು ಒಂದು ಇದೆ ನಮ್ಮ ಜಿಲ್ಲೆಯಲ್ಲಿ. ಇಂಥ 3-4 ಕಡೆ ಎಲ್ಲ ಕಡೆ ಆಂಬ್ಯುಲೆನ್ಸ್ ಇದೆ. ನಮ್ಮಲ್ಲಿ 108 ಇಟ್ಟಿದೆ ತುರ್ತು EMS 1 ಗಂಟೆ ಈಗ. ಬಟ್ ನಾವು ನಮ್ಮ ವತಿಯಿಂದ, ಇಲಾಖೆ ವತಿಯಿಂದ ನಾವು ಇನ್ನು 4 ಆಲ್ರೆಡಿ ಒಂದು ಸಪರೇಟ್ ಮತ್ತೊಂದು ಆಂಬ್ಯುಲೆನ್ಸ್ ಕೊಡಬೇಕು ಕ್ರಮ ವಹಿಸಿದ್ದೇವೆ. ಈ 4-5 ವಾರದಲ್ಲಿ ಹೊಸದಾಗಿ ಒಂದು ಆಂಬ್ಯುಲೆನ್ಸ್ ಸಪರೇಟ್ ಆಗಿ ತುಂಬರಿಗೆ ವ್ಯವಸ್ಥೆ ಆಗಿದೆ ಪ್ರೊಸೆಸ್ ಬಂದಾಗಿದೆ. ಇನ್ನು ಈ 4 ವಾರದಲ್ಲಿ ಹೊಸದಾಗಿ ಒಂದು ಆಂಬ್ಯುಲೆನ್ಸ್ ವಿತ್ ಡ್ರೈವರ್ ಅದನ್ನ ಕೊಡೋ ವ್ಯವಸ್ಥೆ ಮಾಡಾಕಿದೆ. ಅಲ್ಲ, ಈಗ ಒಂದು ಮಗು ಬಲಿಯಾಗಿದೆ, ಈಗಲಾದ್ರೂ ನೀವು ಕ್ರಮವನ್ನು ತೆಗೆದುಕೊಂಡು ಟೈರ್ ವಿಚಾರವೂ ಕೂಡ ಮಾತಾಡಿದ್ರು ಅವರು. ತುಮರಿದಲ್ಲಿ 108 ಆಂಬ್ಯುಲೆನ್ಸ್ ಇದೆ, ಬಟ್ ದೂರ ಅತಿ ದೂರ ಪ್ರದೇಶ ಆಗಿದೆ. ಅಲ್ಲಿ ಹೆಚ್ಚುವರಿಗೆ ಮತ್ತೊಂದು ಆಂಬ್ಯುಲೆನ್ಸ್ ಅವಶ್ಯಕತೆ ಇದೆ. ಇದು ಇಲಾಖೆ ವತಿಯಿಂದ ಕ್ರಮ ತಗೊಂಡಾಗಿದೆ ಅಂತ ಹೆಚ್ಚುವರಿ ಮತ್ತೊಂದು ಕೊಡ್ಬೇಕಂತ ನಾವೊಂದು ತೀರ್ಮಾನ, ಈಗ ಒಂದು ತೀರ್ಮಾನ ಮತ್ತು ಬೇಡಿಕೆ ಇರೋದ್ರಿಂದ ನಾವು ಪ್ರೊಸೆಸ್ ಮಾಡಿ ಸದ್ಯದಲ್ಲೇ ಅವ್ರಿಗೆ ನಾವೊಂದು ಮತ್ತೊಂದು ಹೊಸ ಆಂಬ್ಯುಲೆನ್ಸ್ ಮತ್ತೊಂದು ಕೊಡ್ತೇವೆ ನಾವು ಕೊಡ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ರಾಜೇಶ್ ಸುರ್ಗೇಳಿ ಅವರೇ.
ಮೂರ್ನಾಲ್ಕು ವಾರದಲ್ಲಿ ನೂತನ ಆಂಬ್ಯುಲೆನ್ಸ್ ಸೇವೆ ಒದಗಿಸೋದಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಅದೇನೇ ಇದ್ರೂ ದೀಪದ ಬುಡದಲ್ಲಿ ಕತ್ತಲು ಎಂಬಂತೆ ಶರಾವತಿ ಹಿನ್ನೀರಿನಲ್ಲಿರುವ ಅದೆಷ್ಟೋ ಗ್ರಾಮಗಳು ಇಂದಿಗೂ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ. ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕಿ ನರಳಾಡ್ತಾ ಇದ್ರೂ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಗಮನ ಹರಿಸದೇ ಇರೋದು ದುರಂತವೇ ಸರಿ. ಬ್ಯೂರೋ ರಿಪೋರ್ಟ್, ಕನ್ನಡ ಮೀಡಿಯಂ 24x7.